ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ವಿಡಿಯೋಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಚಕ್ಲಿ ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ಅಳತೆಗಳ ಪ್ರಕಾರ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಗ್ಲಾಸಲ್ಲಿ ಉದ್ದಿನಬೇಳೆ ಒಂದು ಗ್ಲಾಸನ್ನು ತೆಗೆದುಕೊಂಡಿದ್ದೀನಿ. ಈ ಗ್ಲಾಸು ಉದ್ದಿನಬೇಳೆನ ನೀರಿನಲ್ಲಿ ತೊಳೆದು ಕುಕ್ಕರ್ನೊಳಕ್ಕೆ ಹಾಕಿ 4 ವಿಜಲನ್ನು ಕೂಸ್ಕೊಳ್ತೀನಿ. ಇದನ್ನು ನೀಟಾಗಿ ತೊಳೆದು ಕುಕ್ಕರ್ಗೆ ಹಾಕ್ತೀನಿ. ಮತ್ತು ಅದೇ ಗ್ಲಾಸಲ್ಲಿ 3 ಗ್ಲಾಸು ನೀರನ್ನು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ. 1 2 3. ಈಗ ಇದನ್ನು ಸ್ಟವ್ ಮೇಲಿಟ್ಟು 4 ವಿಜಲ್ ಕೂಗಿಸ್ಕೊಳ್ತೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವನ್ನು 4 ವಿಜಲ್ ಕೂಗಿಸ್ಕೊಳ್ಳೋಣ. ಮತ್ತು ಅದೇ ಕಪ್ಪಿನಲ್ಲೇ 3 ಕಪ್ಪು ಅಕ್ಕಿ ಹಿಟ್ಟನ್ನು ನಾವು ಜಲ್ಡಿ ಮಾಡಿ ಇಟ್ಕೊಳ್ಳೋಣ. 1 2 3. ಅದೇ ಅಳತೆನೇ ತಗೊಳ್ಳಿ, 3 ಕಪ್ಪು ಅಕ್ಕಿ ಹಿಟ್ಟು. ಜಲ್ಡಿ ಹಿಡಿದ ಅಕ್ಕಿ ಹಿಟ್ಟನ್ನು ಒಂದು ಬೌಲಲ್ಲಿ ತಗೊಂಡಿದ್ದೀನಿ. ತಕ್ಕಷ್ಟು ಉಪ್ಪು ಅಂತಂದರೆ 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ರುಚಿ ನೋಡ್ಕೋಬೋದು. ಮತ್ತು ಜೀರಿಗೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಎಳ್ಳು 2 ಸ್ಪೂನ್ ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು. ಇವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾಲ್ಕು ವಿಜಲ್ ಆಯಿತು, ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಕುಕ್ಕರನ್ನು ತೆಗೆದು ನೋಡೋಣ ಹೇಗೆ ಬೆಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ಸ್ವಲ್ಪ ಹಾರ್ಲಿಕ್ಕೆ ಬಿಟ್ಟು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಂಬಿಡೋಣ. ಅಂದರೆ ಪೇಸ್ಟ್ ಆದಂಗೆ ಆಗ್ಬಿಡ್ಬೇಕು ಫ್ರೆಂಡ್ಸ್, ಅಷ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ, ಪೇಸ್ಟು ನುಣ್ಣಗೆ ಆಗಿದೆ. ಈಗ ಇದನ್ನು ಅಕ್ಕಿಗೆ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀರು ಹಾಕ್ದಿರಾನೇ ನಾನು ಕಲಸ್ಕೊಂಡಿದ್ದೀನಿ. ಈ ರೀತಿ ಹದವಾಗಿ ಕಲಸ್ಕೊಂಡಿದ್ದೀನಿ. ಈಗ ನಾವು ನೋಡಿ, ಸ್ವಲ್ಪೇ ಸ್ವಲ್ಪ ಮಿಕ್ಕಿದೆ ಅಷ್ಟೇ ಉದ್ದಿನಬೇಳೆ ರುಬ್ಬಿರೋದು. ಈಗ ಅದನ್ನು ಹಾಕೋದು ಬೇಡ, ಎಷ್ಟು ಬೇಕೋ ಅಷ್ಟೇ ಕಲಸ್ಕೋಬೇಕು ಫ್ರೆಂಡ್ಸ್. ಈಗ ನಾವು ಇದಕ್ಕೆ ನೋಡಿ, ಅದೇ ಗ್ಲಾಸಲ್ಲಿ 4 ಗ್ಲಾಸು ಆಯಿಲನ್ನು ಬಿಸಿ ಮಾಡಿರೋದು ಹಾಕಿ ಕಲಸ್ಕೊಳ್ಳೋಣ ಫ್ರೆಂಡ್ಸ್. ಇದೇ ಫ್ರೆಂಡ್ಸ್ ಇದಕ್ಕೆ ಮುಖ್ಯವಾದಂತಹ ಪ್ರೋಸೆಸ್ ಅಂತಂದರೆ ಆಯಿಲು. ಈಗ ಬಿಸಿ ಇರುತ್ತೆ, ಸ್ವಲ್ಪ ನಿಧಾನಕ್ಕೆ ಕಲಸ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಕಲಸ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಉದ್ದಿನಬೇಳೆ ರುಬ್ಬಿರೋದು ಆದರೆ ಹಾಗೆ ಕಲಸ್ಕೊಳ್ಳಿ. ಇಲ್ಲಾಂದರೆ ಸಾಲಿಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೋಬೋದು, ತಣ್ಣೀರು. ಇಲ್ಲಾಂದರೆ ನಿಮಗೆ ಉದ್ದಿನಬೇಳೆನೇ ಮಿಕ್ಕಿದ್ರೂ ಮಿಕ್ಕಬೋದು, ಸ್ವಲ್ಪ ಮಿಕ್ಕಬೋದು ಅಷ್ಟೇ. ಈಗ ಇದನ್ನು ಆರೋಗ್ದಿರ ನಾವು ಪ್ಲೇಟನ್ನು ಮುಚ್ಕೊಳ್ಳೋಣ. ಚಕ್ಲಿ ಹತ್ತೋದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಕೊಳ್ಳೋಣ ಫ್ರೆಂಡ್ಸ್ ಫಸ್ಟು, ಯಾಕಂದರೆ ಜಾರುತ್ತೆ ನೀಟಾಗಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಪೇಪರನ್ನು, ನ್ಯೂಸ್ ಪೇಪರನ್ನು ಅಗಲವಾಗಿರೋದು ತೆಗೆದುಕೊಂಡು ಅದರ ಮೇಲೆ ಚಕ್ಲಿ ಒತ್ಕೊಂಡ್ಬಿಡಿ. ಚಕ್ಲಿ ಒತ್ತೋದಕ್ಕೆ ನೋಡಿ, ಒಳಗಡೆ ಒಂದು ಸ್ವಲ್ಪ ಆಗಾಗ ಎಣ್ಣೆ ಸವರಿ. ಇದಕ್ಕೂ ಸ್ವಲ್ಪ ಎಣ್ಣೆ ಸವರಿದ್ರೆ ಚಕ್ಲಿ ನೀಟಾಗಿ ಒತ್ಕೋಬೋದು ಫ್ರೆಂಡ್ಸ್. ನಿಮಗೆ ಪೇಪರ್ ಮೇಲೆ ಒತ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ನೋಡಿ, ಈ ರೀತಿ ಪ್ಲೇಟ್ಗಳು ಯಾವುದಾದ್ರೂ ಇದ್ದರೂ ಪ್ಲೇಟ್ಗಳಲ್ಲಿ ಒತ್ಕೊಂಡ್ಬೇಕಾದ್ರೂ ಆಯಿಲ್ ಬಿಡ್ಬೋದು ಫ್ರೆಂಡ್ಸ್. ಆಯಿಲ್ ಬಿಸಿ ಆಗಿದೆ ಫ್ರೆಂಡ್ಸ್. ಈಗ ಚಕ್ಲಿನ ಬಿಡೋಣ ಒಂದೊಂದಾಗಿ. ಬಿಡೋಕ್ಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ಫ್ರೆಂಡ್ಸ್, ಮರೀದಿರಾ. ಈಗ ಒಂದೊಂದಾಗೆ ಚಕ್ಲಿನ ಆಯಿಲ್ಗೆ ಬಿಡೋಣ ಫ್ರೆಂಡ್ಸ್.
ತುಂಬಾ ಬಿಸಿ ಆಗಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನೋಡಿ, ಪೇಪರ್ ಮೇಲೆ ಹಾಕ್ಕೊಂಡ್ರೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಪೇಪರ್ ಮೇಲೆ ಹಾಕ್ಕೊಳ್ಳೋದು ಫ್ರೆಂಡ್ಸ್. ನೀಟಾಗಿ ತೆಗೆದು ಹಾಕ್ಬೋದು. ಆಯಿಲು ಮೀಡಿಯಮಲ್ಲೇ ಆಗಲಿ ಫ್ರೆಂಡ್ಸ್, ತುಂಬಾ ಬಿಸಿನೂ ಬೇಡ, ತುಂಬಾ ಕಡಿಮೆನೂ ಬೇಡ, ಮೀಡಿಯಮಲ್ಲೇ ಆದರೆ ಚಕ್ಲಿ ಒಳ್ಳೆ ಸೂಪರ್ ಗರಿ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್. ಚಕ್ಲಿ ಆಗೋಷ್ಟರಲ್ಲಿ ಆಯಿಲು ಬಿಟ್ಕೊಂಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈ ಕಡೆ ಆಗಿದೆ, ಈಗ ತಿರುಗಾಕೋಣ. ಇದು ನೋಡಿ, ಈ ಥರ ತಿರುಗಾಕಿದರೆ ಅದು ಮತ್ತೆ ಚೆನ್ನಾಗಿ ಇನ್ನೊಂದು ಕಡೆನೂ ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಟ್ಕೊಳ್ತಾ ಇದೆ. ಒಂದೆರಡು ಸಲ ಹಾಗೆ ತಿರುಗಿಸಿದರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿರುತ್ತೆ ಫ್ರೆಂಡ್ಸ್. ಆ ರೀತಿ ಆಯಿಲ್ ಒಂದು ಕಡೆ ಬಿಟ್ಕೊಳ್ತು ಅಂತಂದರೆ ಇನ್ನೊಂದು ಕಡೆ ಸ್ವಲ್ಪ ತಿರುಗಿಸಿದರೆ ಒಳ್ಳೆ ಗರಿ ಗರಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಸೂಪರ್ ಕಲರ್ ಬರುತ್ತೆ ಫ್ರೆಂಡ್ಸ್, ಒಳ್ಳೆ ಬೆಳ್ಳಗೆ ಬರುತ್ತೆ ಚಕ್ಲಿ. ನೀರು ಹಾಕಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾವು ಉದ್ದಿನಬೇಳೆ ಹಸಿಟ್ಟನ್ನು ಚೆನ್ನಾಗಿ ರುಬ್ಬಿದಾಗ ಆ ಹಸಿಟ್ಟಲ್ಲೇ ನಾವು ನೀರು ಹಾಕ್ದಿರ ಕಲಸ್ಕೊಂಡ್ರೆ ಒಳ್ಳೆ ಗರಿ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್. ಉದ್ದಿನಬೇಳೆ ಒಂದು ಸ್ವಲ್ಪ ಮಿಕ್ಕಿದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ. ನೋಡಿ, ಆಯಿಲೆಲ್ಲ ಬಿಟ್ಕೊಂಬಿಡ್ತು. ಈಗ ಚಕ್ಲಿನ ನಾವು ತೆಗೆದು ಬಿಡಬೇಕು. ನೋಡಿ, ಈಗ ತೆಗೆದು ಬಿಡೋಣ. ನೋಡಿ ಫ್ರೆಂಡ್ಸ್, ಗಲಗಲ ಅಂತ ಸೌಂಡ್ ಬರೋದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬರ್ತಾ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಬೆಣ್ಣೆ ಮುರುಕ್ ಥರ ಇರುತ್ತೆ ಫ್ರೆಂಡ್ಸ್ ಚಕ್ಲಿ. ಮತ್ತೆ ಹಾಕೋಣ. ಇದು ತೆಗಿಯೋಕ್ಕೂ ಈಸಿ ಫ್ರೆಂಡ್ಸ್. ಎಲ್ಲಾದರೂ ಒಂದು ಪೇಪರ್ ಮೇಲೆ ಆಗಲಿ ಇಲ್ಲ ಒಂದು ಬಟ್ಟೆ ಮೇಲೆ ಆಗಲಿ ಒತ್ಕೊಂಡ್ರೆ, ಒಂದು ಪ್ಲೇಟ್ ಮೇಲೆ ಆಗಲಿ, ತುಂಬಾ ಈಸಿ ಫ್ರೆಂಡ್ಸ್ ತೆಗಿಯೋಕ್ಕೆ ಚಕ್ಲಿ. ಈ ರೀತಿ ಕಲಿಸ್ಕೊಳ್ಳಿ, ನಾನು ಯಾವ ಥರ ಪ್ರೊಸೆಸ್ ಹೇಳಿದ್ದೀನೋ ಆ ಪ್ರೊಸೆಸ್ ಥರನೇ ನೀವು ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬಾ ಎಣ್ಣೆನೂ ಎಳೆಯಲ್ಲ ಫ್ರೆಂಡ್ಸ್ ಈ ರೀತಿ ಮಾಡಿದರೆ. ನೀರು ಹಾಕಿದರೆ ಸ್ವಲ್ಪ ಎಳೀತಾ ಇತ್ತು. ನಾವು ಉದ್ದಿನಬೇಳೆ ಮಾತ್ರ ರುಬ್ಬಿರೋದು ಮಾತ್ರ ಹಾಕಿದ್ವಿ, ಅದರಿಂದ ಆಯಿಲು ಕೂಡ ಜಾಸ್ತಿ ಎಳೆಯಲ್ಲ. ತುಂಬಾ ಗರಿ ಗರಿಯಾಗಿ ಅಂತಂದರೆ ನೀವು ಒಂದು ಸಲ ಮಾಡಿ ನೋಡಿ, ಆ ರುಚಿ ನೋಡಿದರೆ ನೀವು ನಿಜವಾಗ್ಲೂ ಬಿಡೋದೇ ಇಲ್ಲ. ನಿಮಗೆ ಉಪ್ಪು ಏನಾದರೂ ಕಡಿಮೆ ಬಂತು ಅಂತಂದಾಗ ಕಲಿಸಿದಾಗ ಬೇಕಂದರೆ ರುಚಿ ನೋಡ್ಕೊಂಡು ಮತ್ತೆ ಹಾಕ್ಕೋಬೋದು. ನೋಡಿ, ಆಯಿಲ್ ಬಿಟ್ಕೊಳ್ತಾ ಇದೆ. ಈಗ ಮತ್ತೆ ಒಂದು ಸಲ ಹಂಗೆ ತಿರುಗಿಸೋಣ, ಯಾಕಂದರೆ ಸ್ವಲ್ಪ ಏನಾದರೂ ತೇವಾಂಶ ಇದ್ದರೆ ನೀಟಾಗಿ ಬಾಯ್ಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಯಿಲ್ ಬಿಟ್ಕೊಂಬಿಡ್ತು, ಈಗ ತೆಗೆದು ಬಿಡಬೇಕು ನಾವು. ಒಳ್ಳೆ ಕಲರ್ಫುಲ್ ಆಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಏನು ತುಂಬ ಚೆನ್ನಾಗಿದೆ, ಏನು ಚೆನ್ನಾಗಿದೆ ನೋಡಿ. ಈ ರೀತಿ ಎಲ್ಲ ಸುಟ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಒಂದು ಪ್ಲೇಟಲ್ಲಿ ನಾನು ಹಾಕಿದ್ದೀನಿ. ಈಗ ಪ್ಲೇಟಿಂದ ತೆಗೆಯೋದು ತೋರಿಸ್ತಾ ಇದ್ದೀನಿ. ನೋಡಿ, ಯಾವ ರೀತಿ ತೆಗಿಬೋದಂತ, ಏನೂ ಆಗಲ್ಲ, ಹೇಗಿರೋ ಚಕ್ಲಿ ಹಾಗೆ ಇರುತ್ತೆ. ನೋಡಿ,
ಈ ರೀತಿ ಎಲ್ಲ ಚಕ್ಲಿ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಬಿಸಿ ಇದೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಚಕ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಪುಡಿ ಪುಡಿ ಆಗುತ್ತೋ ಅಷ್ಟು ಚೆನ್ನಾಗಿದೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಳ್ಳೆ ಬೆಣ್ಣೆ ಮುರ್ಕ್ ಥರ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಇನ್ನೊಂದು ಚಕ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಪುಡಿ ಪುಡಿ ಆಗುತ್ತೋ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ತಿರುಗಿಸೋಣ ನೋಡಿ, ವಾವ್ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ, ನೀವಂತೂ ಒಂದ್ಸಲ ಮಾಡಿ ತಿಂದರೆ ನಿಜವಾಗ್ಲೂ ಬಿಡೋದೇ ಇಲ್ಲ ಫ್ರೆಂಡ್ಸ್. ಈ ರೀತಿ ಇರುತ್ತೆ, ಸೂಪರ್ ಅಂದರೆ ಸೂಪರ್, ತುಂಬ ಒಳ್ಳೆ ಕಲರು, ಒಳ್ಳೆ ಟೇಸ್ಟು, ಒಳ್ಳೆ ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮಾಡಿ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ತಿಂದರೆ ಏನು ಗರಿ ಗರಿ ಆಗಿದೆ ನೋಡಿ ಫ್ರೆಂಡ್ಸ್. ಮಾಡಿ ನೋಡಿ, ತಿಂದು ನೋಡಿ, ಒಳ್ಳೆ ಕಮೆಂಟ್ಸ್ ಕೊಡಿ ಫ್ರೆಂಡ್ಸ್. ಕಮೆಂಟ್ಸ್ ಕೊಡ್ತಾ ಇಲ್ಲ, ನೋಡ್ತಾ ಇದ್ದಾರೆ ವ್ಯೂಸ್ ತುಂಬಾ ಬರ್ತಾ ಇದೆ, ಕಮೆಂಟ್ಸ್ ಕೊಡ್ತಾ ಇಲ್ಲ ಫ್ರೆಂಡ್ಸ್. ಕಮೆಂಟ್ಸ್ ಕೊಡಿ, ಸಬ್ಸ್ಕ್ರೈಬ್ಸು ಬರ್ತಾ ಇದೆ, ಲೈಕ್ಸು ಮಾಡಿ, ಕಮೆಂಟ್ಸು ಮಾಡಿ ಪ್ಲೀಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಈ ರೀತಿ ಎಲ್ಲ ಚಕ್ಲಿನೂ ಮಾಡ್ಕೊಳ್ಳಿ.